ಮುಖ್ಯ ಅತಿಥಿಗಳು, ಬೆಂಗಳೂರು ಉತ್ತರ ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಆದಂಥ ಶ್ರೀ ನಿರಂಜನ ವಾನಳ್ಳಿಯವರೇ, ಅಶೋಕ್ ಅವರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಐ ಡಿಕ್ಲೇರ್ ಗ್ರಾಜ್ಯುಯೇಷನ್ ಡೇ ಓಪನ್. ಈ ದಿನ ನಿಜಕ್ಕೂ ಕೂಡ ಅಮರ್ ಜ್ಯೋತಿ ಶಾಲೆ ಮತ್ತು ಕಾಲೇಜಿನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆಯತಕ್ಕಂಥ ದಿನ. ಅಮರ ಜ್ಯೋತಿ ಶಾಲೆ 1999 ಮತ್ತು 2000 ಒಂದು ಸಣ್ಣ, ದಯವಿಟ್ಟು ಯಾರು ಮಾತಾಡಬಾರದು, ಗೊತ್ತಲ್ವ ನಿಮಗೆ, ಯಾರ ಮಾತಾಡಬೇಕಾದ್ರೂ ದಯವಿಟ್ಟು ಎದ್ದು ಆಚೆ ಹೋಗಿ, ಹೇಳಿದ್ ಕೇಳಿಸ್ತಾ ಇದೆಯಾ? ಯು ಹ್ಯಾವ್ ಕಮ್ ಫಾರ್ ಎ ಪರ್ಪಸ್. ಸುಮಾರು 25 ಹಿಂದೆ ಈ ಶಾಲೆ ಪ್ರಾರಂಭವಾಯಿತು. ಕೇವಲ 23 ವಿದ್ಯಾರ್ಥಿಗಳಿಂದ ಪ್ರಾರಂಭವಾದ ಈ ಸಂಸ್ಥೆ ತದನಂತರ ಬೃಹದಾಕಾರವಾಗಿ ಬೆಳೀತಾ ಹೋಯಿತು. 2006-07 ಈ ಕಾಲೇಜಿನಲ್ಲಿ ಪ್ರಥಮ PUC ಪ್ರಾರಂಭ ಆಯಿತು. 2018 ಡಿಗ್ರಿ ಕಾಲೇಜನ್ನು BSc ಮತ್ತು BCOM ಕಾಲೇಜುಗಳನ್ನು ಪ್ರಾರಂಭ ಮಾಡಿ ಈಗಾಗಲೇ 3 ಬ್ಯಾಚು ನಮ್ಮ ಶಾಲೆಯಿಂದ ಹೊರಹೋಗಿ ಒಳ್ಳೆಯ ಉದ್ಯೋಗಗಳಲ್ಲಿ ಮತ್ತು ಮಾಸ್ಟರ್ ಡಿಗ್ರಿಗಳಿಂದ ಮಾಡ್ತಾ ಇದೆ. ನಿಜಕ್ಕೂ ಕೂಡ ಬಹಳ ಸಂತೋಷ ಆಗ್ತದೆ. ನಮ್ಮ ಕಾಲೇಜಿನ ಫಲಿತಾಂಶವೂ ಕೂಡ ಬಹಳ ಉತ್ತಮವಾಗಿ ಬಂದಿದ್ದನ್ನು ತಾವೆಲ್ಲರೂ ಗಮನಿಸಿದ್ದೀರಿ. ಹಾಗೆಯೇ ಅನೇಕ ರ್ಯಾಂಕ್ಗಳು ಕೂಡ ನಮ್ಮ ಕಾಲೇಜಿಗೆ ಲಭಿಸಿದೆ. ಹೈಸ್ಕೂಲ್ ಸೆಕ್ಷನ್ನಲ್ಲಂತೂ ಇದುವರೆಗೂ ಕೂಡ ಸುಮಾರು 18 ನಮ್ಮಲ್ಲಿನ SSLC ಫಲಿತಾಂಶದಲ್ಲಿ 100 ಫಲಿತಾಂಶಗಳನ್ನು 18 ಕೂಡ ಪಡ್ಕೊಂಡ್ರು ಒಂದು ಹಿರಿಮೆ ನಮ್ಮ ಅಮರ ಜ್ಯೋತಿ ಶಾಲೆ. ಒಂದು ಬಾರಿ ಅಂತೂ ನಮ್ಮ ವಿದ್ಯಾರ್ಥಿಗಳು 625 ಅಂಕಗಳಿಗೆ 625 ಅಂಕಗಳನ್ನು ಕೂಡ ಗಳಿಸಿಕೊಂಡಿರ್ತಕ್ಕಂಥದ್ದು ನಮ್ಮ ಒಂದು ಶಾಲೆಯ ಹಿರಿಮೆ. ಹಾಗೆಯಲ್ಲ, ನಮ್ಮ ಶಾಲೆಯ ಮಕ್ಕಳು ಬಹುಮುಖ ಪ್ರತಿಭೆ ಉಳ್ಳಂತವರು. ಸರಿಗಮಪ ZTV ಪ್ರಥಮ ಸ್ಥಾನವನ್ನು ಕೂಡ ನಮ್ಮ ಶಾಲೆಯ ಮಕ್ಕಳು ಪಡ್ಕೊಂಡಿದ್ದಾರೆ. ಹಾಗೇನೆ ನಮ್ಮ ಕಾಲೇಜಿನಲ್ಲಿ ಕೂಡ ಅನೇಕ ರ್ಯಾಂಕ್ಗಳನ್ನ ಪಡ್ಕೊಂಡಿದ್ದಾರೆ. ಇಷ್ಟೊಂದು ಒಳ್ಳೆಯ ವಿಚಾರಗಳನ್ನು ಒಳಗೊಂಡಂತ ನಮ್ಮ ಶಾಲೆ ಮುಳಬಾಗಲು ತಾಲೂಕಿನಲ್ಲೇ ಅಲ್ಲ, ಜಿಲ್ಲೆಯಾದ್ಯಂತ ಒಂದು ಉತ್ತಮ ಹೆಸರನ್ನು ಪಡ್ಕೊಂಡಿದೆ ಅಂತಂದ್ರೆ ತಪ್ಪಾಗಲಾರ. ಬಂಧುಗಳೇ, ಇವತ್ತು ನಮ್ಮ ಶಾಲೆಯಲ್ಲಿ ಈ ಘಟಿಕೋತ್ಸವವನ್ನು ಮತ್ತು ಪದವಿ ಪ್ರದಾನ ಸಮಾರಂಭವನ್ನು ನಡೆಸ್ತಾ ಇರತಕ್ಕಂಥದ್ದು, ಈ ಒಂದು ಸಮಾರಂಭಕ್ಕೆ ನಮ್ಮ ಉಪಕುಲಪತಿಗಳು ಆಗಮಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಬಹಳ ಸಂತೋಷವಾದಂಥ ಒಂದು ವಿಚಾರ. ಹಾಗೇನೆ ಕೆಲವೊಂದು ವಿಚಾರಗಳನ್ನು ನಮ್ಮ ಪ್ರೋಟೋಕಾಲ್ಸ್ ಅಂತ ಏನಂತಾರೆ ಅದನ್ನು ನಮ್ಮ ವೈಸ್ ಚಾನ್ಸಲರ್ ಅವರು ನಮಗೆ ತಿಳಿಸಿಕೊಟ್ಟಿದ್ದಾರೆ. ಪ್ರಥಮ ಘಟಿಕೋತ್ಸವ ಆಗಿರೋದ್ರಿಂದ ನಾವು ಅವರಲ್ಲಿ ಒಂದು ಕ್ಷಮಾಪಣೆಯನ್ನು ಕೋರ್ತಾ ಮುಂದಿನ ದಿನಗಳಲ್ಲಿ ಅದನ್ನು ಪೂರ್ತಿಯಾಗಿ ಅಳವಡಿಸಿಕೊಡ್ತೀವಿ ಅಂತ ಅವರಿಗೆ ಭರವಸೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ.
ಬಂಧುಗಳೇ, ನೀವು ಪದವಿಯನ್ನು ಪಡಿತಾ ಇದ್ದೀರಿ. ವಿದ್ಯೆಗೆ ವಿನಯವೇ ಭೂಷಣ. ವಿದ್ಯೆಗೆ ಏನ್ ಭೂಷಣ? ನೀವೀಗ ಮಾತಾಡ್ತಾ ಇದ್ದೀರಲ್ಲ, ಅದು ಭೂಷಣ ಅಲ್ಲ. ಅದು ನಿಮಗೆ ಸಂಯಮ ಬೇಕು, ಮತ್ತು ವಿದ್ಯೆಯಿಂದ ನೀವು ಏನ್ ಕಲಿಬೇಕು ಅನ್ನೋದನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಸಹನೆ, ಸಂಯಮ ಮತ್ತು ಕಾರ್ಯತತ್ಪರತೆ, ಕಾರ್ಯದಕ್ಷತೆ ಮತ್ತು ಇನ್ನೂ ಅನೇಕ ಸಂಸ್ಕಾರ, ಸಹನೆ ಎಲ್ಲ ಕೂಡ ಬಹಳಷ್ಟು ಅವಶ್ಯಕ. ಈಚಿನ ದಿನಗಳಲ್ಲಿ ಇವೆಲ್ಲ ಕೂಡ ನಮ್ಮ ಯುವಜನರಲ್ಲಿ ಮಾಯ ಆಗ್ತಾ ಇದೆ. ಆಗಲೇ ಯಾರೋ ನೋಡಿದೆ, ಸಿಳ್ಳೆ ಹೊಡಿತಾ ಇದ್ರು. ಇದು ಸಿಳ್ಳೆ ಹೊಡೆಯುವಂತ ಫಂಕ್ಷನ್ ಅಲ್ಲ. ಇದು ಗಂಭೀರವಾಗಿ ನೀವೊಬ್ಬ ಪದವಿಯನ್ನು ಪಡಿತಾ ಇರ್ತಕ್ಕಂಥವರು ಗಂಭೀರವಾಗಿರ್ತಕ್ಕಂಥ ಒಂದು ಸಮಾರಂಭ ಇದು. ಯಾಕೆಂದ್ರೆ ಗಣ್ಯರು ಆಗಮಿಸಿದ್ದಾರೆ, ಅವ್ರಿಗೆ ಬೇಕಾದಷ್ಟು ಕಾರ್ಯಕ್ರಮಗಳಿರ್ತದೆ. ಇಷ್ಟೆಲ್ಲರ ನಡುವೆ ಕೂಡ ಬಿಡುವು ಮಾಡಿಕೊಂಡು ನಿಮಗೆ ಪ್ರಶಸ್ತಿ ಪ್ರದಾನ ಮಾಡೋಕ್ಕೆ ಬಂದಿದ್ದಾರೆ ಅಂತಂದ್ರೆ ಅವರ ಸಮಯದ ಪ್ರಜ್ಞೆಯನ್ನು ನೀವು ಕೂಡ ಅರ್ತ್ಕೋಬೇಕು. ಈ ಒಂದು ನಿಟ್ಟಿನಲ್ಲಿ ಪದವಿ ನೀವು ಪಡ್ಕೊಂಡ್ರೆ ಬರೀ ಸಾಲದು, ಪದವಿ ಜೊತೆಗೆ ಇನ್ನ ಅನೇಕ ವಿಚಾರಗಳನ್ನು ನೀವು ತಿಳ್ಕೋಬೇಕಾಗ್ತದೆ. ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ನೀವೇ ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಅದೇ ರೀತಿ ಈಗೇನು ಪ್ರಶಸ್ತಿ ಪ್ರದಾನ ತಗೊಳ್ತಾ ಇದ್ದೀರೋ, ಈ ದೇಶದ ಭವಿಷ್ಯವನ್ನು ನೀವು ಕಟ್ಟೋದಿಕ್ಕೆ ಹೊರಟಂತವ್ರು. ನಿಮ್ಮ ಕೈಯಲ್ಲೇ ಭವಿಷ್ಯ ಯಾವ ರೀತಿ ಪ್ರಾರಂಭ ಆಗ್ತದೆ ಅನ್ನೋದನ್ನ ಯೋಚನೆ ಮಾಡ್ಕೋಬೇಕು. ನೀವು ದಾರಿದೀಪ ಆಗಬೇಕು, ಮುಂದಿನ ಪೀಳಿಗೆಗೆ ನೀವು ದಾರಿದೀಪ ಆಗಬೇಕು. ಆ ಒಂದು ನಿಟ್ಟಿನಲ್ಲಿ ಹೋಗ್ಬೇಕಾಗ್ತದೆ. ನೀವು ನಿಮ್ಮನ್ನ ನೋಡಿ ನಂತರ ಅವರು ಕಲಿಬೇಕಾಗ್ತದೆ. ಈ ವಿಚಾರದಲ್ಲಿ ನೀವೆಲ್ಲರೂ ಕೂಡ ಪಣ ತೊಡಬೇಕಾಗ್ತದೆ. ಇವತ್ತು ನಾನು ಸಂಸ್ಕಾರವಂತನಾಗ್ತೀನಿ, ವಿನಯವಂತನಾಗ್ತೀನಿ, ವಿದ್ಯೆಗೆ ಗೌರವ ಕೊಡ್ತೀನಿ, ಆತ್ಮಸಾಕ್ಷಿಯಾಗಿ ನಾನು ಈ ದೇಶದ ಅಭಿವೃದ್ಧಿಗೆ ದುಡಿತೀನಿ ಅಂತೇಳಿ ಪಣ ತೊಡಬೇಕಾಗ್ತದೆ. ಹಾಗೇನೆ ಇವತ್ತು ಯಾರ್ಯಾರು ಪದವಿ ಪಡ್ಕೊಳ್ತಾ ಇದ್ದೀರೋ ನಿಮ್ಮೆಲ್ರಿಗೂ ಕೂಡ ನಮ್ಮ ಶಾಲೆಯ ವತಿಯಿಂದ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸೋದಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಎಲ್ಲೋದ್ರೂ ಕೂಡ ನೀವು ಎಲ್ಲಾದರೂ ಇರಿ. ಎಂತ ಯಾಕೆ ಓಡಾಡ್ತಾ ಇದ್ದೀರಿ ಅಲ್ಲಿ? ಯಾರವರು ಯಾಕೆ ಓಡಾಡ್ತಾ ಇದ್ದೀರಿ? ಕೂತ್ಕೊಳ್ಳಿ. ಏನಕ್ಕೆ ಓಡಾಡ್ತೀರಿ? ಹಾಗೆ ಒಂದನ್ನ ನೀವು ಯೋಚನೆ ಮಾಡ್ಕೋಬೇಕು. ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಕರ್ನಾಟಕದವನಾಗಿರು, ಕರ್ನಾಟಕದಲ್ಲಿ ಕೋಲಾರದವನಾಗಿರು, ಕೋಲಾರದಲ್ಲಿ ಮುಳುಬಾಗಿಲ್ಲವನಾಗಿರು. ಜೊತೆಗೆ ಇನ್ನೊಂದು ಹೇಳಿಲ್ಲ, ನೀವು ಅಮರಜ್ಯೋತಿಯವರಾಗಿರು. ಅಮರಜ್ಯೋತಿ ಶಾಲೆ ವಿದ್ಯಾರ್ಥಿ ಅಂದ್ರೆ ಎಲ್ರೂ ಕೂಡ ಮೆಚ್ಕೋಬೇಕು. ಯಾರು ನೋಡಿದ್ರು ಕೂಡ ಅಮರಜ್ಯೋತಿ ವಿದ್ಯಾರ್ಥಿ ಅಂದ್ರೆ ಗೌರವ ಕೊಡಬೇಕು. ಆ ನಿಟ್ಟಿನಲ್ಲಿ ನಿಮ್ಮ ಪ್ರವರ್ತನೆ ಇರಬೇಕು. ನಾನು ನಿಮ್ಮ ಒಂದು ಪ್ರವರ್ತನೆ, ನಿಮ್ಮ ಬಿಹೇವಿಯರು, ನಿಮ್ಮ ಇದು ಎಲ್ಲ ಕೂಡ ಜನರು ಮೆಚ್ಚುವಂತ ರೀತಿ ಇರಲಿ ಅಂತ ಹೇಳ್ತಾ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.